ಮೈಸೂರು ಉಸ್ತುವಾರಿ ಸಚಿವರಿಗೆ ಕಾದಿದೆಯಾ ಗಂಡಾಂತರ ಎಸ್ ಇಂಥದೊಂದು ಪ್ರಶ್ನೆ ಮೂಡುವುದಕ್ಕೂ ಕೂಡ ಕಾರಣ ಇದೆ ಮೈಸೂರು ಉಸ್ತುವಾರಿ ಸಚಿವರಿಗೆ ಯಾವ ರೀತಿಯ ಗಂಡಾಂತರ ಕಾದಿದೆ ಹಾಗಾದ್ರೆ ಸದ್ಯ ಮೈಸೂರು ಉಸ್ತುವಾರಿಯನ್ನ ಎಸ್ಟಿ ಸೋಮಶೇಖರ್ ಅವರು ವಹಿಸಿಕೊಂಡಿದ್ದಾರೆ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದವರಿಗೆ ಕಹಿ ಅನುಭವ ಆಗ್ತಾ ಇದೆ ಚುನಾವಣೆಯಲ್ಲಿ ಮೈಸೂರು ಉಸ್ತುವಾರಿ ಸಚಿವರಾದವರು ಚುನಾವಣೆಯಲ್ಲಿ ಅನುಭವಿಸಲೇಬೇಕು ಸೋಲು ಹಿಂದಿನ ಎಲ್ಲಾ ಘಟನೆಗಳನ್ನು ನಾವು ಮೆಲುಕು ಹಾಕೋದಾದ್ರೆ ಸೋಲಿನ ನಿಜ ರೂಪ ಏನು ಅನ್ನೋದು ಗೊತ್ತಾಗುತ್ತೆ ಹಿಂದೆ ಸಚಿವರಾಗಿದ್ದ ಹೆಚ್.ಸಿ. ಮಹಾದೇವಪ್ಪ ಅವರು ಸೋಲನ್ನ ಅನುಭವಿಸಿದ್ರು ಹಾಗೆ ಕೆಜೆಪಿ ಇಂದ ಸ್ಪರ್ಧೆ ಮಾಡಿದ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಸೋಲು ಉಂಟಾಗಿತ್ತು ಆರ್.ಎಸ್.ಎಸ್. ಕಟ್ಟಾಳು ರಾಮದಾಸ್‌ಗೂ ಸಹ ಕಾಡಿತ್ತು ಸೋಲಿನ ಕಹಿ ಅನುಭವ ಹಾಗಾದ್ರೆ ಪ್ರಸ್ತುತ ಉಸ್ತುವಾರಿ ಸಚಿವರಿಗೂ ಕೂಡ ಸೋಲು ಕಟ್ಟಿಟ್ಟ ಬುತ್ತಿಯ ಈಗಾಗಲೇ ಎಸ್ಟಿ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸೋಮಶೇಖರ್ ವಿರುದ್ಧ ಕಾಂಗ್ರೆಸ್ ಹಾಗೆ ಜೆಡಿಎಸ್ ರಣತಂತ್ರವನ್ನ ರೂಪಿಸ್ತಾ ಇದೆ ಹಾಗಾಗಿ ಈಗ ಉಸ್ತುವಾರಿ ಸಚಿವರಾಗಿರುವಂತ ಎಸ್ಟಿ ಸೋಮಶೇಖರ್ ಚುನಾವಣೆಯಲ್ಲಿ ನಿಂತ್ರೆ ಅವರು ಸೋಲ್ತಾರ ಹಾಗಾದ್ರೆ ಇಂತದೊಂದು ಡೌಟ್ ಕೂಡ ಕ್ರಿಯೇಟ್ ಆಗ್ತಾ ಇದೆ ಈ ಡೌಟ್ ಬರೋದಕ್ಕೆ ಕಾರಣ ಈ ಹಿಂದೆ ಯಾರೆಲ್ಲ ಮೈಸೂರಿನ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು ಅವರು ಚುನಾವಣೆಯಲ್ಲಿ ಗೆದ್ದಿರುವಂತ ಇತಿಹಾಸ ಇಲ್ಲ ಹಾಗಾಗಿ ಎಸ್ಟಿ ಸೋಮಶೇಖರ್ ಅವರು ಕೂಡ ಮುಂದೆ ಏನಾದರೂ ಚುನಾವಣೆಯಲ್ಲಿ ನಿಂತ್ರೆ ಅವರು ಸೋಲ್ತಾರ ಅನ್ನುವಂತ ಒಂದು ಡೌಟ್ ಕ್ರಿಯೇಟ್ ಆಗ್ತಾ ಇದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಈಗ ಮೈಸೂರು ಉಸ್ತುವಾರಿಯನ್ನ ವಹಿಸಿಕೊಂಡಿರೋರು ಚುನಾವಣೆಯಲ್ಲಿ ನಿಂತ್ರೆ ಸೋಲನ್ನ ಅನುಭವಿಸುತ್ತಾರೆ ಅನ್ನುವಂತ ಮಾತು ಈಗಾಗಿ ಎಸ್ಟಿ ಸೋಮಶೇಖರ್ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿಯ ಅಂತ ಈ ಹಿಂದಿನ ಲೆಕ್ಕಾಚಾರವನ್ನ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ನಾವು ಹಾಕೋಬಹುದು ಇದು ಕಾಕತಾಳಿಯೋ ಅಥವಾ ನಿಜವಾಗ್ಲೂ ಹೀಗೆ ಹಾಕ್ತಾ ಇದೆಯಾ ಹೇಗೆ ಅಂತ ನಿಜಕ್ಕೂ ಲಿನೇಶ್ರಿ ಇದು ಕಾಕತಾಳಿಯೋ ಹೌದು ಜೊತೆಗೆ ಸತ್ಯವೂ ಕೂಡ ಹೌದು ಯಾಕಂದ್ರೆ ಕಳೆದ ಹಿಂದಿನ ಅಂದ್ರೆ ಶೋಭಾ ಕರಂದ್ಲಾಜೆ ಅವರು ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗಿಂದನೂ ಕೂಡ ಇದು ಮರುಕಳಿಸ್ತಾ ಇದೆ ಆದ್ರೆ ಆ ಒಂದು ಎಫೆಕ್ಟ್ ಈಗ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈಗ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಎಸ್ಟಿ ಸೋಮಶೇಖರ್ ಅವರ ಮೇಲೆ ಬೀಳುತ್ತಾ ಅನ್ನೋದು ಪ್ರಶ್ನೆ ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ಶೋಭಾ ಕರಂದ್ಲಾಜೆ ಅವರು ರಾಜ್ಯದಲ್ಲಿ ಬಿಜೆಪಿಯಿಂದ ಹೊರಬಂದಂತಹ ಯಡಿಯೂರಪ್ಪನವರು ಕೆಜೆಪಿ ಕಟ್ಟದ ಸಂದರ್ಭದಲ್ಲಿ ಬಿಜೆಪಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಅದಾದ ಬಳಿಕ ಕೆಜಿಪಿ ಪಕ್ಷದಲ್ಲಿ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಅವರು ಸೋಲನ ಕಂಡಿದ್ರು ಆ ಸಂದರ್ಭದಲ್ಲಿ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಶೋಭಾ ಕರಂದ್ಲಾಜೆ ಅವರು ಜೊತೆಗೆ ರಾಮದಾಸ್ ಅವರು ಏನಿದ್ರು ಮೈಸೂರು ಉಸ್ತುವಾರಿ ಸಚಿವರಾಗಿದ್ರು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಆಗಿದ್ರು ಅದಾದ ಬಳಿಕ ಅವರು ಕೆಆರ್ ಕ್ಷೇತ್ರದಲ್ಲಿ ಕೃಷ್ಣರಾಜ ಕ್ಷೇತ್ರದಲ್ಲಿ ಸೋಲನ ಕಂಡ್ರು ಅದು ಇಂದಿನ ಟರ್ಮ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಾರೆ ಜೊತೆಗೆ ಎಚ್ ಸಿ ಮಹಾದೇವಪ್ಪ ಕೂಡ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಲೋಕೋಪಯೋಗಿ ಸಚಿವರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ನಟಿ ನರಸೀಪುರದಲ್ಲಿ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ಅದಾದ ಬಳಿಕ ಅವರು ಅಶ್ವಿನ್ ಕುಮಾರ್ ವಿರುದ್ಧ ಸೋಲನ ಕಂಡಿದ್ದಾರೆ ಈ ಮೂರು ಲೆಕ್ಕಾಚಾರಗಳನ್ನ ನೋಡಿದ್ರೆ ಈ ಬಾರಿ ಯಶವಂತಪುರ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತಕ್ಕಂತ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡ್ತಾ ಇರ್ತಕ್ಕಂತ ಎಚ್ ಡಿ ಸೋಮಶೇಖರ್ ಅವ್ರಿಗೂ ಕೂಡ ಈ ಒಂದು ಎಫೆಕ್ಟ್ ಬೀಳುತ್ತಾ ನಿಜಕ್ಕೂ ಕೂಡ ಮೂಲಗಳು ಕೂಡ ಹಾಗೆ ಹೇಳ್ತಾ ಇದ್ದಾವೆ ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ ಕಾಣ್ತಾರೆ ಅನ್ನೋದು ಕೂಡ ಅಲ್ಲಿನ ಲೆಕ್ಕಾಚಾರ ಆಗಿದೆ ಯಾಕಂದ್ರೆ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಹೋದಂತಹ ಎಸ್ ಟಿ ಸೋಮಶೇಖರ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಪ್ರಸ್ತುತ ಸಹಕಾರ ಮಂತ್ರಿ ಆಗಿದ್ದಾರೆ ಈ ಮುಂದಿನ ಚುನಾವಣೆ ಅಂದ್ರೆ 2023ರ ಚುನಾವಣೆಯಲ್ಲಿ ಸೋಮಶೇಖರ್ ಅವರು ಎಷ್ಟರ ಮಟ್ಟಿಗೆ ಈ ಒಂದು ಇತಿಹಾಸವನ್ನ ಇತಿಹಾಸಕ್ಕೆ ಇತಿಹಾಸಕ್ಕೆ ಅವರು ಕೂಡ ಇತಿಹಾಸದ ಪುಟ ಸೇರ್ಕೊಳ್ತಾರ ಅಥವಾ ಅವರು ಗೆದ್ದು ಇತಿಹಾಸವನ್ನ ಇದು ಸುಳ್ಳು ಅಂತೇಳಿ ಪೂ ಮಾಡ್ತಾರ ಅನ್ನೋದು ಈ ಬಾರಿಯ ಚುನಾವಣೆಯ ಫಲಿತಾಂಶದ ಮೇಲೆ ನಿಂತಿದೆ ಈ ಬಾರಿಯ ಚುನಾವಣೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಶೇಖರ್ ಅವರನ್ನ ಸೋಲಿಸಲೇಬೇಕು ಅಂತೇಳಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕೂಡ ಕೆಲಸವನ್ನ ಮಾಡ್ತಿದೆ ಇದಕ್ಕೆ ಸೋಮಶೇಖರ್ ಅವರು ಎದುರಾಗಿ ಉತ್ತರವನ್ನ ಕೊಡ್ತಾರ ಗೆದ್ದು ಇತಿಹಾಸವನ್ನ ಬದಲಿಸ್ತಾರ ಅನ್ನೋದು ಕೂಡ ಸದ್ಯದ ಕುತೂಹಲ ಆಗಿರ್ತಕ್ಕಂಥದ್ದು ಥ್ಯಾಂಕ್ ಯು ಸುರೇಶ್ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ